ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಗಂಗಾಧರ ಸ್ವಾಮಿ ಅಂತ. ನಾನು ATS ಇಟ್ಕೊಂಡಿದ್ದೀನಿ, ಕಮರ್ಷಿಯಲ್ ಕ್ಯಾಬ್. ಫಸ್ಟು ನಾನು ವೆಹಿಕಲ್ ತಗೋಬೇಕು ಅಂದ್ಕೊಂಡಾಗ ಸುಮಾರು ಥರ ಯೋಚನೆ ಮಾಡಿದೆ, ಯಾವ ವೆಹಿಕಲ್ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಯಾವ್ದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ತೀರಾ ಮಾರ್ಕೆಟಲ್ಲಿ ನೋಡಿ ಡಿಮ್ಯಾಂಡ್ ಇರೋದು ನೋಡಿ ATS ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ATS ತೊಗೊಂಡೆ. ಯಾಕೆ ATS ತೊಗೊಂಡೆ ಅಂದರೆ, ಒಳ್ಳೆ ಲೈಫ್ ಇರುತ್ತೆ, ಇಂಜಿನು ಚೆನ್ನಾಗಿರುತ್ತೆ, ಆಮೇಲೆ ಮೈಲೇಜ್ ಚೆನ್ನಾಗಿ ಬರುತ್ತೆ, ಸ್ಪೇಸ್ ಹಿಂದ್ಗಡೆ ಕುತ್ಕೊಳ್ಳೋ ಸೀಟಿಂಗ್ ಸ್ಪೇಸ್ ಚೆನ್ನಾಗಿರುತ್ತೆ, ಡಿಕ್ಕಿನೂ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಟೊಯೋಟಾ ತಗೊಂಡೆ. ನನಗೆ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗಿದೆ ಟೊಯೋಟಾ. ಮತ್ತು ಆಮೇಲೆ ಟೊಯೋಟಾ ಮೈಲೇಜ್ ಥರ ನೋಡಿಕೊಂಡ್ರೆ, ನಾವು ಬೇರೆ ವೆಹಿಕಲ್ ಕಂಪೇರ್ ಮಾಡಿದ್ರೆ ಟೊಯೋಟಾದು ಮೈಲೇಜ್ ಚೆನ್ನಾಗಿ ಬರುತ್ತೆ. ಇವತ್ತಿನವರೆಗೂ ನನ್ನ ಮೈಲೇಜ್ ಚೆನ್ನಾಗೇ ಇದೆ ವೆಹಿಕಲು. ಸರ್ವಿಸ್ ನೋಡಿದ್ರೆ ಲೋ ಕಾಸ್ಟ್ ಸರ್ವಿಸ್ ಇರುತ್ತೆ, ಲೈಫ್ ಇರುತ್ತೆ. ಅದೇ ಥರ ನಾನು ಈ ಬೊಮ್ಮನಹಳ್ಳಿ ಬ್ರಾಂಚಲ್ಲೇ ವೆಹಿಕಲ್ ತೊಗೊಂಡಾಗಲಿದ್ದ ಬೊಮ್ಮನಹಳ್ಳಿ ಬ್ರಾಂಚಲ್ಲೇ ನಾನು ಸರ್ವಿಸ್ ಮಾಡಿಸ್ತಾ ಇರೋದು. ಪ್ರತಿಯೊಬ್ಬ ಅಡ್ವೈಸರು ಚೆನ್ನಾಗೇ ಸರ್ವಿಸ್ ಮಾಡಿಕೊಡ್ತಾ ಇದ್ದಾರೆ, ಒಳ್ಳೆ ನಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ. ಏನೇ ವೆಹಿಕಲ್ ಸಮಸ್ಯೆ ಇದ್ರೂ ಅಡ್ವೈಸ್ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಬೊಮ್ಮನಹಳ್ಳಿ ಬ್ರಾಂಚಲ್ಲೇ ನಾನು ಫಸ್ಟಿಂದ ಸರ್ವಿಸ್ ಮಾಡಿಸ್ತಾ ಇರೋದು. ಇಲ್ಲಿ ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ. ಅದಕ್ಕೆ ನಾನು ಯಾರಿಗಾದ್ರೂ ವೆಹಿಕಲ್ ತೊಗೋಬೇಕು ಅಂದ್ಕೊಂಡ್ರು ಟೊಯೋಟಾನೇ ತಗೋಂತ ರೆಫರ್ ಮಾಡ್ತೀನಿ. ಯಾಕಂದರೆ ಟೊಯೋಟಾ ಇಸ್ ಲೈಫ್ ಇದೆ, ನಾವು ರೀಸೇಲಲ್ಲಿ ವ್ಯಾಲ್ಯೂ ಇದೆ, ವ್ಯಾಲ್ಯೂ ಇರುತ್ತೆ, ನಾವು ಬಳಸ್ಕೊಳ್ಳೋದಕ್ಕೂ ವ್ಯಾಲ್ಯೂ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಳ್ತೀನಿ.